ಒಂದು ನಿಮಿಷ ಬಂದೆ. ಸ್ವರೂ, ನನಗೆ ಇವತ್ತು ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ಈ ದಿನಕ್ಕೋಸ್ಕರ ನಾನು ಎಷ್ಟು ಕಾತರದಿಂದ ಕಾಯ್ತಾ ಇದ್ದೆ. ಅರೆ, ನಾನು ನಿಮಗೆ ಹೇಳ್ತಾ ಇರೋದು, ಮಧುಮಗನಿಗೆ ಗಂಭೀರ ಇರಬೇಕು, ಆದ್ರೆ ಇಷ್ಟೊಂದು ಗಂಭೀರ ಒಳ್ಳೇದಲ್ಲ. ಹಾಗಲ್ಲ ಮೇಘ, ಕೆಲವೊಮ್ಮೆ ಹೇಳಬೇಕಾದ ವಿಷಯ ಗಂಭೀರವಾದಾಗ ಪರಿಸ್ಥಿತಿ ಹೇಗೆ ನಿಭಾಯಿಸೋದು ಅನ್ನೋದೇ ಸಮಸ್ಯೆ ಆಗ್ಬಿಡುತ್ತೆ. ನೋಡಿ ಡಾಕ್ಟರ್, ಇದು ತಮಾಷೆ ಮಾಡೋ ಸಮಯ ಅಲ್ಲ. ಬೇಗ ರೆಡಿಯಾಗಿ ಮುಹೂರ್ತ ಟೈಮ್ ಮೀರ್ ಹೋಗುತ್ತೆ. ಈಗ ನಿಮ್ಮ ಸ್ನೇಹಿತೆ ಮದುವೆಗೆ ಮುಖ್ಯವಾಗಿ ರೆಡಿ ಆಗ್ಬೇಕಾರೋ ವ್ಯಕ್ತಿ ನಾನಲ್ಲ. ನೀವೇನ್ ಹೇಳ್ತಿದ್ದೀರಾ ಡಾಕ್ಟರ್? ನಾನು ನಿಮ್ಮೆಲ್ಲರ ಭಾವನೆಗಳ ಜೊತೆ ಚೆಲ್ಲಾಟ ಆಡ್ತಿದ್ದೀನಿ ಅಂತ ತಪ್ಪು ತಿಳಿಬೇಡಿ. ನಿಮಗೆ ಸಂಬಂಧಿಸಿರೋ ಆದ್ರೆ ನಿಮ್ಗೆ ತಿಳಿದೇ ಇರೋ ಕೆಲವು ವಿಷಯ ತಿಳಿಸ್ಬೇಕು ಅಂತಾನೆ ನಾನು ಇಷ್ಟೆಲ್ಲ ಮುಂದುವರೆದೆ. ಅಂದ್ರೆ ನೀವು ನಿರೀಕ್ಷಿಸ್ತಿರೋ ಹಾಗೆ ನಿಮ್ಮ ಸ್ನೇಹಿತೆ ರಂಜಿನಿ ಕೈ ಹಿಡಿಬೇಕಾದ ವ್ಯಕ್ತಿ ನಾನಲ್ಲ. ನೀವೇನ್ ಹೇಳ್ತಾ ಇದ್ದೀರಾ? ನನಗೊಂದು ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಸರಿಯಾಗಿ ಬಿಡಿಸಿ ಹೇಳಿ. ಇದು ನಿಮ್ಗೊಂದು ಅಪ್ರಿಯವಾದ ಸತ್ಯ, ಆದ್ರೂ ಹೇಳ್ತೀನಿ. ರಂಜಿನಿ ಯಾವುದೋ ಕೆಟ್ಟ ಗಳಿಗೆಯಲ್ಲಿ ತನ್ನ ಶೀಲನ ಕಳ್ಕೊಂಡ್ಬಿಟ್ಟಿದ್ದಾಳೆ. ಈಗ ಅವಳ ಹೊಟ್ಟೆಯಲ್ಲಿ ಮಗು ಬೆಳೀತಿದೆ. ದಯವಿಟ್ಟು ಸುಳ್ಳು ಹೇಳ್ಬೇಡಿ. ನನ್ನ ರಂಜಿನಿ ಮೇಲೆ ಇಲ್ಲದೇ ಇರೋ ಆರೋಪ ಹೊರಿಸಬೇಡಿ. ಸುಳ್ಳು ಹೇಳಿ ನಾನು ಸಾಧಿಸಬೇಕಾದ ಏನೂ ಇಲ್ಲ ಮೇಘ. ರಂಜಿನಿಗಾಗಿರೋ ಅನ್ಯಾಯ ಸರಿಪಡಿಸಬೇಕು ಅನ್ನೋದೇ ನನ್ನ ಉದ್ದೇಶ. ತಾನು ಮಾಡದೇ ಇರೋ ತಪ್ಪಿಗೆ ಕೊರಗಿ ಕೊರಗಿ ನರಳುತ್ತಿದ್ದಾಳೆ. ನೆಮ್ಮದಿ ಹಾಳಾಗಬಾರ್ದು ಅಂತ ಈ ವಿಷಯನ ನಿಮ್ಮಿಂದ ಮುಚ್ಚಿಟ್ಟಿದ್ದಾಳೆ. ಇಲ್ಲ, ನನಗೆ ನಿಮ್ಮ ಮಾತಿನ ಮೇಲೆ ನಂಬಿಕೆನೆ ಬರ್ತಾ ಇಲ್ಲ. ನನಗೆ ಗೊತ್ತು, ನೀವು ಈ ಮದುವೆ ತಪ್ಪಿಸ್ಕೊಳ್ಳೋಕೆ ನನ್ನ ರಂಜಿನಿ ಮೇಲೆ ಸುಳ್ಳು ಆರೋಪ ಹೊರಿಸ್ತಾ ಇದ್ದೀರಾ. ನೋಡಿ ಡಾಕ್ಟರ್, ನನಗೆ ನಿಮ್ಮ ಮೇಲೆ ತುಂಬಾ ಗೌರವ ಇದೆ. ನನ್ನ ಜೀವ ಉಳಿಸಿದ ದೇವರು ಅಂತ ನಿಮ್ಮನ್ನು ಪೂಜಿಸ್ತಾ ಇದ್ದೀನಿ. ಪ್ಲೀಸ್ ದಯವಿಟ್ಟು ಈ ಥರ ಎಲ್ಲ ಮಾತಾಡಬೇಡಿ. ನಿಜ ಹೇಳಿ, ರಂಜಿನಿ ಮೇಲೆ ನಿಮ್ಮ ಪ್ರೀತಿನೇ ಇಲ್ವಾ? ಹಾ ಹಾ, ಪ್ರೀತಿಸಿದೆ. ಅವಳ ಮೇಲೆ ಇರೋ ಪ್ರೀತಿ ಇನ್ಲೇ ಅವಳಿಗೆ ಯಾವ ಅನ್ಯಾಯನೂ ಆಗ್ಬಾರ್ದು, ಅವಳ ಮನಸ್ಸಿನ ವಿರುದ್ಧ ನಡ್ಕೋಬಾರ್ದು ಅಂತ ನನ್ನ ನಿರ್ಧಾರ ಬದಲಾಯಿಸ್ಕೊಂಡೆ. ಈಗ ಅವಳು ನ್ಯಾಯ ಸಲ್ಲಿಸಬೇಕಾದವರು ನೀವು. ಏನ್ ನ್ಯಾಯ? ಏನ್ ನ್ಯಾಯ ನೀವೇನ್ ಹೇಳ್ತಾ ಇದ್ದೀರಾ? ನನ್ನ ರಂಜನೆ ಇಲ್ಲ, ಸಾಧ್ಯನೇ ಇಲ್ಲ. ಇಲ್ಲ ರಂಜನಿ, ಸ್ವಲ್ಪ ನನ್ನ ಜೊತೆ ಬಾ. ಹೇಳಿ ಸ್ವರೂ, ಈಗ ಹೇಳಿ. ಇವಳು ಮುಖ ನೋಡ್ಕೊಂಡು ಹೇಳಿ, ನನ್ನ ರಂಜನಿ ನರ್ತಗೆಟ್ಟವಳು ಅಂತ ಅಷ್ಟು ಸುಲಭವಾಗಿ ಹೇಳ್ಬಿಟ್ರಲ್ಲ. ನಿಮ್ಗೆ ಇದು ನ್ಯಾಯನಾ? ನಿಮಗ್ ಮನಸ್ಸಾಕ್ಷಿ ಅನ್ನೋದೇ ಇಲ್ವೇನು? ಆ ಮನಸ್ಸಾಕ್ಷಿ ವಿರುದ್ಧ ನಡ್ಕೋಬಾರ್ದು ಅಂತಾನೆ ನಾನು ಒಟ್ಟಾಗಿ ಮಾತಾಡ್ತಿರೋದು. ರಂಜಿನಿ, ದಯವಿಟ್ಟು ನಾನು ಕ್ಷಮಿಸಿ. ನಿಮ್ಮ ಮನಸ್ಸಿಗೆ ದೊಡ್ಡ ಆಘಾತ ಮಾಡ್ತಾ ಇದ್ದೀನಿ. ಸ್ವರೂ, ನೀವು ನನ್ನ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀರಾ. ನನ್ಗೇನೇ ಆಗಿದ್ರು ಸರಿ, ನನ್ನ ಜೀವನದಲ್ಲಿ ನಡೆದು ಹೋದ ಘಟನೆನ ಕೆದ್ಕೊಳ್ಳ ಅಂತ ಮಾತು ಕೊಟ್ಟಿದ್ದೀರಾ. ಅದನ್ನೆಲ್ಲ ಈಗ ಮರ್ತು ಬಿಟ್ರ? ನೀವಿಬ್ರು ಏನ್ ಮಾತಾಡ್ತಿದ್ದೀರಾ? ನನಗೊಂದು ಅರ್ಥ ಆಗ್ತಾ ಇಲ್ಲ. ರಂಜಿನಿ, ಏನೇ ಇದೆಲ್ಲ? ಸ್ವರೂಪ್ ಹೇಳ್ತಿರೋ ಮಾತೆಲ್ಲ ನಿಜನೇನೆ? ನಿನಗಿಷ್ಟೆಲ್ಲ ಅನ್ಯಾಯ ಆಗಿದ್ರು ನನ್ನ ಹತ್ರ ಯಾಕೆ ಹೇಳಲಿಲ್ಲ? ನಾನೇ ಸತ್ತೋಗಿದ್ನೇನೆ. ತಿಳಿದವರಾಗಿ ನಾವೇ ಸ್ವಾರ್ಥಕ್ಕೆ ಈಡಾದ್ರೆ ನಾಳೆ ಹುಟ್ಟೋ ಆ ಮಗುವಿನ ಭವಿಷ್ಯ ಏನು? ಆ ಮಗುಗೆ ಜನ್ಮ ಕೊಟ್ಟ ತಂದೆಯ ಆಸರೆ, ಪ್ರೀತಿ, ವಾತ್ಸಲ್ಯ ಸಿಗ್ಬೇಕು. ಇಲ್ಲಾಂದ್ರೆ ಯಾರಿಗೂ ನೆಮ್ಮದಿ ಇಲ್ಲ. ರಂಜನಿಗೆ ಯಾರಿಂದ ಅನ್ಯಾಯ ಆಯ್ತೋ ಆ ವ್ಯಕ್ತಿನ ಅವಳು ಬಾಳ್ಕೊಡ್ಬೇಕು. ಸ್ವರೂಪ್, what the hell you are talking? I thought you are a gentleman. You are right sir. ನಾನೊಬ್ಬ ಜೆಂಟಲ್ಮನ್ ಆಗಿರೋದಕ್ಕೇನೆ ರಂಜನಿಗೆ ನ್ಯಾಯ ಸಿಗ್ಬೇಕು ಅಂತ ಹಠ ಹಿಡಿತಿರೋದು. ಅಂದ್ರೆ ರಂಜನಿಗೆ ತಾಳಿ ಕಟ್ಟಬೇಕಾದವನು, ಅವಳಿಗೆ ಬಾಳ್ ಕೊಡ್ಬೇಕಾದವನು, ಆಕೆ ಹೋಟೆಲ್ ಬೆಳೀತಿರೋ ಮಗುಗೆ ತಂದೆ ಆಗ್ಬೇಕಾದವನು ಬೇರೆ ಯಾರು ಅಲ್ಲ, ನಿನ್ ಗಂಡ ಆಕಾಶ್. ಏನಿದು ರಂಜಿನಿ, ಇವ್ರು ಹೇಳ್ತಾ ಇರೋದಿಲ್ಲ ನಿಜನ? ಏನ್ ನಡೀತು ಹೇಳು. ನಾನು ಹೇಳ್ತೀನಿ ಏನ್ ನಡೀತು ಅಂತ. ನಾನು ಹೇಳ್ತೀನಿ. ಆವತ್ತು ನಾನು ರಂಜನಿ ಪುದುವಾಳ್ರನ್ನ ನೋಡ್ಕೊಂಡು ವಾಪಸ್ ಬರ್ತಿದ್ದಾಗ ಕಾರಲ್ಲಿ ಪೆಟ್ರೋಲ್ ಆಗೋಯ್ತು. ಯಾವತ್ ಮೇಘ ಹಾಸಿಗೆ ಹಿಡಿದ್ಲು ಆವತ್ತಿನಿಂದ ನಾನು ಹಾನಾಗಿರ್ಲಿಲ್ಲ. ಆಕಸ್ಮಿಕವಾದ ರಂಜನಿಯ ಸ್ಪರ್ಶ ನನ್ನನ್ನು ಕುರುಡನಾಗಿ ಮಾಡ್ತು. ನನ್ನ ಮನಸ್ಸಿನ ಮೇಲೆ ಹತೋಟಿನ ಕಳ್ಕೊಂಡಿದ್ದೆ. ಕ್ಷಣ ಮಾತ್ರದಲ್ಲೇ ಅಚಾತುರ್ಯ ನಡೆದೇ ಹೋಯಿತು. ನಿಮ್ಮೆಲ್ಲರ ಹತ್ರ ಕ್ಷಮೆ ಕೇಳೋ ಯೋಗ್ಯತೆನ ಕಳ್ಕೊಂಡಿದ್ದೀನಿ. ವಿಶ್ವ, ಇದೆಲ್ಲ ನೋಡೋದಿಕ್ಕೆ ನಾನಿನ್ನು ಬದುಕಿರ್ಬೇಕಾ? ಚಂದ್ರು, ನಮ್ಮಿಬ್ಬರ ಸ್ನೇಹದ ಮಧ್ಯೆ ಎಂತ ದುರಂತ ನಡೆದೋಯ್ತು, ಎಂತ ದುರಂತ ನಡೆದೋಯ್ತು. ಸಮಾಧಾನ ಮಾಡ್ಕೋ ವಿಶ್ವ, ಸಮಾಧಾನ ಮಾಡ್ಕೋ. ಮೇಘನ್ಗೆ ಮುಂದೆ ಮಕ್ಕಳಾಗಲ್ಲ ಅಂತ ನನ್ಗೆ ಗೊತ್ತಿತ್ತು. ರಂಜಿನಿ ಹೋಟೆಲ್ ಬೆಳೀತಿರೋ ಮಗು ಆಕಾಶ್ದು ಅಂತ ತಿಳಿತು. ರಂಜಿನಿ ನನ್ನ ಮದುವೆ ಆದರೂ ಆಕೆ ನೆಮ್ಮದಿಯಿಂದಿರಲ್ಲ, ಜೊತೆಗೆ ಮೇಘಳ ಬಾಳು ಬರಡಾಗಬಾರ್ದು ಅಂತ ಈ ನಿರ್ಧಾರಕ್ಕೆ ಬಂದೆ. ನಾನು ಮಾಡಿರೋ ಪಾಪಕ್ಕೆ ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೊಂದಿಲ್ಲ. ಆಕಾಶ್, ನಾನೊಬ್ಬ ಅಪರಾಧಿ, ಮೇಘಾಗ ಅನ್ಯಾಯ ಮಾಡಿದ್ದೀನಿ, ರಂಜನಿಗೆ ದ್ರೋಹ ಮಾಡಿದ್ದೀನಿ ಅಂತ ನೊಂದಿದ್ದಾರೆ. ಆ ದುಃಖದಲ್ಲೇ ಮೇಘ ತನ್ನ ಕಾಯಿಲೆಯಿಂದ ಸಂಪೂರ್ಣ ಗುಣ ಆಗಿದ್ರು ಹಾಗೆನ್ನ ಹೆಂಡತಿಯಾಗಿ ನಡ್ಸ್ಕೋತಾ ಇಲ್ಲ. ಆಕಾಶ್ ಮೇಘ ಜೊತೆ ಸಂಸಾರ ನಡೆಸ್ತಾ ಇಲ್ಲ. ರಂಜಿನಿ, ನೀನ್ ಯಾಕೆ ನಮಗ್ ವಿಷಯ ಹೇಳಿಲ್ಲ? ಯಾವ ಧೈರ್ಯದ ಮೇಲೆ ಮಗು ಉಳಿಸ್ಕೊಳಕ್ ಪ್ರಯತ್ನ ಪಟ್ಟೆ? ಯಾವ ಧೈರ್ಯದ ಮೇಲೆ? ಏನು ಅಂತ ಹೇಳಿ ಮೇಘಾಗ ಮಕ್ಕಳಾಗೋಕ್ ಸಾಧ್ಯ ಇಲ್ಲ ಅಂತ ಡಾಕ್ಟರ್ ಹೇಳ್ತಿದ್ದನ್ನ ನಾನು ಕೇಳಿಸ್ಕೊಂಡೆ. ನಿಮ್ಮ ಹತ್ರ, ಮೇಘ ಹತ್ರ ಎಲ್ಲ ವಿಷಯ ಹೇಳೋಣ ಅಂತ ಎಷ್ಟೋ ಪ್ರಯತ್ನ ಪಟ್ಟೆ. ಆದ್ರೆ ಒಂದಲ್ಲ ಒಂದು ಕಾರಣದಿಂದಾಗಿ ನನ್ನ ಪ್ರಯತ್ನ ಯಾವುದು ಕೈಗೊಡ್ಲಿಲ್ಲ. ನಾನು ಕಂಗೆಟ್ಟಿದ್ದಾಗ ಸ್ವರೂಪ್ ನನ್ನ ಮದುವೆ ಆಗ್ತೀನಿ ಅಂತ ಬಂದ್ರು. ಸ್ನೇಹಕ್ಕೋಸ್ಕರ ರಂಜಿನಿ ಇಷ್ಟು ದೊಡ್ಡ ತ್ಯಾಗ ಮಾಡ್ತಿರ್ಬೇಕಾದ್ರೆ ಅದಕ್ಕೆ ಸಹಕಾರ ಕೊಡಕ್ಕೆ ನಾನು ಹೆಮ್ಮೆ ಪಟ್ಟೆ. ನಾನೀಗ್ಲೂ ಅವಳು ಕೈ ಹಿಡಿದು ಒಬ್ಬ ತ್ಯಾಗಿಂತ ಅನ್ಸ್ಕೊಳ್ಳೋದು ಸ್ವಲ್ಪ, ಅದು ದೊಡ್ಡ ವಿಷಯ ಅಲ್ಲ. ಆಕೆ ಹೋಟೆಲಿರೋ ಮಗುಗೆ ನಿಜವಾದ ತಂದೆಯ ಪ್ರೀತಿ, ವಾತ್ಸಲ್ಯ, ಆಸರೆ ಸಿಗ್ಬೇಕು. ಅದಕ್ಕೋಸ್ಕರ ಇಷ್ಟೆಲ್ಲ ರಂಪ ಮಾಡಿದೆ, ನಾಟಕ ಆಡದೆ. ಮೇಘ ನನ್ನ ಪೇಷಂಟ್ ಅಂತ ಗೊತ್ತಿದ್ರು ಆಕೆಗೆ ವಿಷಯ ತಿಳಿಸಿ ಶಾಕ್ ಕೊಟ್ಟೆ. ಆ ರಿಸ್ಕ್ ನಾನು ತೊಗೊಂಡೆ. ಈಗ ಹೇಳಿ ಮೇಘ, ರಂಜಿನಿಗೆ ಆಕಾಶ್ ಕೈಲಿ ತಾಳಿ ಕಟ್ಸ್ಬೇಕಾದ ನ್ಯಾಯ ತಾನೆ? ಇದೆಂದಿಗೂ ಸಾಧ್ಯ ಇಲ್ಲ. ನನ್ನ ಸ್ನೇಹಿತೆ ಜೀವನದಲ್ಲಿ ಅಡ್ಡಗೋಡೆ ಆಗಿರೋಕೆ ನನಗೆ ಯಾವತ್ತೂ ಇಷ್ಟ ಇಲ್ಲ. ಈಗಲೂ ನೋಡಿ, ಮೇಘನ್ ಸಂಸಾರ ಹಾಳಾಗಬಾರ್ದು ಅಂತ ರಂಜಿನಿ ಮದುವೆಗೆ ಒಪ್ಪುತ್ತಾ ಇಲ್ಲ. ಇಲ್ಲ, ಖಂಡಿತ ಇಲ್ಲ. ನೀವೆಲ್ಲ ಏನೇ ಹೇಳಿದ್ರು ನನ್ನ ಮೇಘನ್ ಜೀವನದಲ್ಲಿ ಗುಳ್ಳಾಗೋದಿಕ್ಕೆ ನಾನು ಯಾವತ್ತೂ ಇಷ್ಟಪಡಲ್ಲ. ಇದು ತಪ್ಪು, ಇದು ತಪ್ಪು. ಯಾರೇ ಮುಳ್ಳು, ಯಾವುದೇ ತಪ್ಪು. ನನಗೋಸ್ಕರ ನೀನು ಎಷ್ಟೆಲ್ಲ ಕಷ್ಟಪಟ್ಟಿದೀಯಾ. ಒಂದ್ ವೇಳೆ ನೀನ್ ಸ್ವಾರ್ಥಿ ಆಗಿದ್ದಿದ್ರೆ ನನಗೆ ಯಾಕೆ ಜೀವದಾನ ಮಾಡ್ತಿದ್ದೆ? ಜೀವದಾನ ಮಾಡಿ ಜೀವನಾನೇ ಕಿತ್ಕೊಳ್ಳೋದು ಯಾವ ನ್ಯಾಯನೇ? ನಾನಂಥ ದೊಡ್ಡ ಕೆಲಸ ಏನು ಮಾಡಿಲ್ಲ. ನನ್ನ ಸ್ನೇಹದ ಜವಾಬ್ದಾರಿ ತಿಳ್ಕೊಂಡು ನನ್ನ ಕರ್ತವ್ಯ ನಾನು ಮಾಡ್ತೀನಿ. ಅದೇ ಸ್ನೇಹಕ್ಕೋಸ್ಕರ ನನ್ನ ಕರ್ತವ್ಯನ ನಾನು ಮಾಡ್ತಿದ್ದೀನಿ. ಯಾವ ಹೆಣ್ಣು ತನ್ನ ಗಂಡನ ಯಾವುದೇ ಕಾರಣಕ್ಕೂ ಇನ್ನೊಬ್ಳ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡಲ್ಲ. ಒಂದು ವೇಳೆ ಅಂತ ಸಮಯ ಸನ್ನಿವೇಶ ಬಂದ್ರೆ ಆ ಹೆಣ್ಣು ಸಂತೋಷದಿಂದ ಸಾವನ್ನ ಸ್ವಾಗತಿಸ್ತಾಳೆ ಹೊರತು ಬದುಕನ್ನ ಸ್ವೀಕರಿಸಲ್ಲ. ಆದ್ರೆ ನೀನು ನನ್ನೆಲ್ಲ ಸೌಭಾಗ್ಯ, ಸಂತೋಷದ ನಿಧಿ ಕಣೆ. ಇವತ್ತು ನಾನು ಬದುಕೊಳ್ದಿರೋದೆ ನಿನ್ನಿಂದ. ಈ ಅಚಾತುರ್ಯ ಹೊಣೆ ವಿಧಿನೇ ಹೊರತು ನೀನು ಅಲ್ಲ, ಆಕಾಶವೂ ಅಲ್ಲ. ಹಾಗಂತ ನಿನ್ನ ಸುಖ ಸಂತೋಷನ ಬಲಿ ಕೊಡ್ತೀಯಾ? ನೀನೇ ತಾನೇ ಹೇಳಿದ್ದು ನನಗೆ ಮಕ್ಕಳಾಗೋದಿಲ್ಲ ಅಂತ. ಇದೇ ಕಾರಣಕ್ಕೋಸ್ಕರ ನನ್ನ ವಂಶ ನಿಂತ ಹೋಗ್ಬೇಕಾ? ಆಕಾಶ್ ನನ್ನಿಂದ ದೂರ ಆಗ್ಬೇಕಾ? ರಂಜಿನಿ, ನೀನು ಮುಗಿಲ ಮಲ್ಲಿಗೆ ಅಲ್ಲ, ನನ್ನ ಆಕಾಶ್ ಮುಡ್ದ ಮಲ್ಲಿಗೆ. ಹೌದು ರಂಜಿನಿ. ಹೌದಮ್ಮ ರಂಜಿನಿ, ನಿಮ್ಮಿಬ್ರು ಸ್ನೇಹದ ಆಳಕ್ಕೆ ಆ ದೇವ್ರೇ ಸೋತು ನೀವಿಬ್ರು ಒಬ್ನೇ ಗಂಡನ ಹಂಚ್ಕೊಳ್ಳಿಂತ ತೀರ್ಮಾನ ಮಾಡಿದ್ದಾನೆ. ಅದಕ್ಕೆ ಅವನು ಇಂಥ ಒಂದು ಸಂದರ್ಭನ ಸೃಷ್ಟಿ ಮಾಡಿದ್ದಾನೆ. ಆಕಾಶ್ ಪಡ್ದ ಮಲ್ಲಿಗೆ ಕಡೆ